ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. 2.5 months ಆಯ್ತು ವಿಡಿಯೋನ ಮಾಡಿಲ್ಲ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಯೂಟ್ಯೂಬ್ ಇಂದ ಒಂದ್ ಸ್ವಲ್ಪ ರೆಸ್ಟ್ ಮಾಡಿದೆ. ವಿಡಿಯೋ ಮಾಡಕ್ ಮನ್ಸಾಗ್ತಾ ಇರಲಿಲ್ಲ. ಮನೆ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ, ಪಾಪು ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕು ಅನ್ಸೋದು. ಹಾಗಾಗಿ ಮೂಡ್ ಅನ್ನೋದಕ್ಕಿಂತ ಸ್ವಲ್ಪ ನಂಗೆ ಸುಸ್ತಾಗ್ತಿತ್ತು ಪದೇ ಪದೇ, ಹಾಗಾಗಿ ವಿಡಿಯೋ ಮಾಡಕ್ಕೆ ಹೋಗಿರ್ಲಿಲ್ಲ. ಸೊ ಮತ್ತೆ ಇವಾಗ ಪರವಾಗಿಲ್ಲ, ಇವಾಗ ಹುಷಾರಾಗಿದ್ದೀನಿ, ಬೆಟರ್ ಫೀಲ್ ಇದೆ. ಹಾಗಾಗಿ ಮತ್ತೆ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಂಗೆ ಸಪೋರ್ಟ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇವಾಗ ಪೂಜೆ ಆಯಿತು, ತಿಂಡಿ ತಿನ್ಬೇಕು ಇವಾಗ. ಸೊ ತಿಂಡಿ ತಿಂದು ನೆಕ್ಸ್ಟ್ ಕೆಲಸ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಇವಾಗ ಇವನು ಈಗೆದ್ದು ಎ ಬಿ ಸಿ ಡಿ ಜೋಡಿಸ್ತಾ ಇದ್ದಾನೆ. ರಾತ್ರಿ ಎಲ್ಲ ಅದನ್ನು ಕಿತ್ತಾಕಿ ಆಟಾಡಿರ್ತಾನೆ. ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಅವನು ಎ ಬಿ ಸಿ ಡಿ ಜೋಡಿಸ್ಕೊಂಡು ಅದನ್ನೆತ್ತಿಟ್ಟು ಆಮೇಲೆ ಟೀ ಅಥವಾ ಹಾಲು ಕುಡಿತಾನೆ. ನಾನು ವಿಡಿಯೋ ಮಾಡೋದು ನೋಡಿದ್ರೆ ಸಾಕು, ಅವನು ಏನು ಮಾಡೋದೇ ಎಲ್ಲ ಓಡೋಗ್ಬಿಡ್ತಾನೆ. ಈ ಎ ಬಿ ಸಿ ಡಿ ಫ್ಲಾಶ್ ಕಾರ್ಡ್ಸ್ ನಾನು ಮೀಶೋನಲ್ಲಿ ತರಿಸಿದ್ದೆ, ತುಂಬಾ ಯೂಸ್ಫುಲ್ ಆಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಪದೇ ಪದೇ ಇವನ್ನೇ ತಗೊಂಡು ಅವನು ಆಟ ಆಡ್ತಿರ್ತಾನೆ, ಕಲರ್ಸ್ ಆಗಲಿ ಲೆಟರ್ಸ್ ಹೇಳೋದು ಈ ಥರ ಚೆನ್ನಾಗಿ ಆಟ ಆಡ್ತಾನೆ ಅವನು ಅದರಲ್ಲಿ. Very nice. Yes. B for ball. B A L L. Ball. C for cup. C-U-P, cup. What I did to farm? A for ambulance. A-M-B-U-L-A-N. E. Ambulance. Very nice. Ski. ಪೂಜೆ ಕೂಡ ಬೇಗನೆ ಮುಗಿಸಿದ್ದೆ ಇವತ್ತು. ಹೂವೆಲ್ಲ ಚೆನ್ನಾಗಿ ಜಾಸ್ತಿ ಬಿಡೋದ್ರಿಂದ ಪೂಜೆ ಮಾಡೋದಕ್ಕೆ ತುಂಬಾ ಖುಷಿ ಆಗತ್ತೆ. ಹಾಗೆ ಇವಾಗ ನೆಕ್ಸ್ಟ್ ತಿಂಡಿ ತಿನ್ನಬೇಕು. ತಿಂಡಿಗೆ ಟೊಮೆಟೊ ಬಾತ್ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಸೊ ನೆಕ್ಸ್ಟ್ ಇವಾಗ ಟೈಮು 11:30. ನಾನು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ 11:30 ನಂದು ಫ್ರೂಟ್ ಟೈಮ್. ಇವಾಗ ಫ್ರೂಟ್ ತಿಂತಾ ಇದ್ದೀನಿ. ಒಂದು ಆರೆಂಜು, ಆ್ಯಪಲ್ಲು, ಒಂದು ಪಿಯರ್ ಹಣ್ಣು ಮತ್ತು ಒಂದು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ. ದಾಳಿಂಬೆ ಹಣ್ಣು ನೋಡಿ, ಮೇಲ್ಗಡೆ ಕಪ್ಪು ಚುಕ್ಕೆ ಥರ ಕೆಟ್ಟೋಗಿರೋ ಥರ ಇದೆ, ಬಟ್ ಒಳಗಡೆ ತುಂಬಾ ಚೆನ್ನಾಗಿದೆ ಹಣ್ಣು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಪಾಪ ರೈತರು ಮಾರ್ತಾ ಇದ್ರಂತೆ, ಅದೇ ಡೌಟ್ ಅಲ್ಲಿ ನಮ್ಮನೇರು ಕೇಳಿದಾರೆ ಚೆನ್ನಾಗಿಲ್ಲ ಅಂತೇಳಿ. ಸರಿ, ಇಲ್ಲ ಮಳೆಗೆ ಆ ಥರ ಆಗಿದೆ, ಒಳಗಡೆ ಚೆನ್ನಾಗಿದೆ ತಗೊಂಡೋಗಿ ಅಂದ ತಕ್ಷಣ ತಗೊಂಡು ಬಂದಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ಪಿಯರ್ ಹಣ್ಣು, ಸೇಮ್ ಆ್ಯಪಲ್ ಥರನೇ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ, ಆ್ಯಪಲ್ಗಿನ ಜಾಸ್ತಿ ಸ್ವೀಟ್ ಇರುತ್ತೆ, ಹಾಗೆ ಸ್ಮೂತ್ ಕೂಡ ಇರ್ತೈತಿ. ಸೊ ಫ್ರೆಂಡ್ಸ್, ಇವಾಗ ಹಣ್ಣೆಲ್ಲ ರೆಡಿ ಮಾಡ್ಕೊಂಡು ಬಂದಿನಿ. ತೋರಿಸಿದ್ನಲ್ಲ ನಾನು ನಿಮಗೆ ಯಾವ್ಯಾವ ಹಣ್ಣೆಲ್ಲ ರೆಡಿ ಮಾಡಿದೆ ಅಂಥೇಳಿ. ಒಂದೆರಡು ಪೀಸ್ ಆ್ಯಪಲ್ಲು, ಮತ್ತು ಪಿಯರು, ಆರೆಂಜ್, ಸ್ವಲ್ಪ ದಾಳಿಂಬೆ ಬೀಜ. ಸೊ ದಾಳಿಂಬೆ ಹಣ್ಣು ಮೇಲ್ಗಡೆ ನೋಡೋದಕ್ಕೆ ಯಾವ ಥರ ಇತ್ತು, ಒಳಗಡೆ ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ, ಸ್ವೀಟಾಗಿದೆ. ಆರೆಂಜೇ ಚೆನ್ನಾಗಿಲ್ಲ, ಚಿನ್ನ ಆರೆಂಜ್ ಚೆನ್ನಾಗಿಲ್ಲ, ಸ್ವಲ್ಪ ಸಪ್ಪೆ 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 ಥರ ಇದೆ, ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಸೊ ಈ ಫ್ರೂಟ್ಸ್ ಎಲ್ಲ ತಿಂದು ಮತ್ತೆ ಬಟ್ಟೆ ವಾಶ್ ಮಾಡಬೇಕು. ಇವಾಗಂತರೂ ಬಟ್ಟೆನೇ ಒಣಗಲ್ಲ, ಮಳೆ ಅಲ್ವಾ. 15 days ಆಯಿತು ಮಳೆ ಸ್ಟಾರ್ಟ್ ಆಗಿ. ಸೊ 2 days ಅಂತರೂ ಬೇಕಾಗುತ್ತೆ ಬಟ್ಟೆ ಒಣಗೋದಕ್ಕೆ. ಸೊ ಇವಾಗ ನೆಕ್ಸ್ಟ್ ಹಣ್ಣು ತಿಂದು ಬಟ್ಟೆ ವಾಶ್ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನೋಡಿ, ಮಧ್ಯಾಹ್ನ ಆದರೂ ಕೂಡ ಬಿಸಿಲೇ ಬೀಳಲ್ಲ, 15 days ಆಯಿತು ಮಳೆ ಸ್ಟಾರ್ಟ್ ಆಗಿ. ಇಲ್ಲಿ ಬಟ್ಟೆ ಚೆನ್ನಾಗಿ ಒಣಗುತ್ತೆ ನಮ್ಮ ಮನೆಯಲ್ಲಿ, ಯಾಕೆಂದರೆ ಇಲ್ಲಿ ಮಳೆ ತಾಕಲ್ಲ, ಬಟ್ ಗಾಳಿ ಚೆನ್ನಾಗಿ ಬರೋದ್ರಿಂದ ಗಾಳಿಗೇ ಬಟ್ಟೆ ಒಣಗೋಗ್ಬಿಡ್ತವೆ. ಫಸ್ಟ್ ಡೇ ನಾನು ಒಣಗಿದ ಮೇಲೆ ಬಟ್ಟೆನ ಇಲ್ಲಿ ಒಳಗಡೆ ಹಾಕ್ತೀನಿ ಈ ಏರಿಯಾದಲ್ಲಿ, ಮತ್ತು ನೆಕ್ಸ್ಟ್ ಡೇ 1 day ಫುಲ್ ಅಲ್ಲೇ ಬಿಟ್ಟು ಮತ್ತೆ ನೆಕ್ಸ್ಟ್ ಮಡಚಿಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು. ನಿನ್ನೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದೇ ವಿಡಿಯೋನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬಿಸಿ ನೀರು ಕುಡಿತೀನಿ.
ಹಾಗೆ ಪಾಪುಗೆ ಟೀ ಬೇಕು ಅಂತ ಹೇಳ್ದ, ಬ್ರೆಡ್ ತಿಂತೀನಿ ಅಂದ. ಅವನು ಕೇಳಿಬಿಟ್ಟೆ ನಾನು ಟೀ ಅಥವಾ ಹಾಲು ಕೇಳಿಬಿಟ್ಟೆ ಮಾಡ್ಕೊಡ್ತೀನಿ, ಅದಕ್ಕೆ ಟೀ ಬೇಗ ಬ್ರೆಡ್ ತಿಂತೀನಿ ಅಂದಿದ್ದಕ್ಕೆ ನಾನು ಅವನಿಗೆ ಟೀ ಮಾಡ್ತಾ ಇದ್ದೀನಿ, ನಾನು ಬಿಸಿನೀರು ಕುಡಿತೀನಿ. ನಂಗೆ ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಟೀ ಕುಡಿದ್ರೆ ಆಗಲ್ಲ. ಸ್ವಲ್ಪ ಬಿಸಿನೀರು ಕುಡಿದ ಮೇಲೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ನಾನೇನಾದರೂ ಡೈರೆಕ್ಟಾಗಿ ತಿಂಡಿ ತಿಂತೀನಿ. ಅವನು ಇವತ್ತು ನನ್ನ ಜೊತೆ ಬೇಗ ಇದ್ದಾನೆ, ಅದಕ್ಕೋಸ್ಕರ ಫಸ್ಟ್ ಅವನಿಗೆ ಬ್ರೆಡ್ ಟೀ ಕುಡಿಸಿ ನೆಕ್ಸ್ಟ್ ನಾನು ಕೆಲಸ ಮಾಡ್ತೀನಿ. ಹಾಗೆ ನಾನು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ, ಈಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ, ರೊಟ್ಟಿ ಮಾಡ್ತಾ ಇದ್ದೀನಿ ಇವಾಗ. ನಮಗೆ ಡೈಲಿ ರೊಟ್ಟಿ ತಿಂದು ಅಭ್ಯಾಸ, ರೊಟ್ಟಿ ಬೇಕೇ ಬೇಕು ನಮಗೆ ಡೈಲಿ. ಒಂದಿನ ಮಾಡದೇ ಇದ್ದರೂ ಕೂಡ ಏನೋ ಒಂಥರ ಮಿಸ್ ಆದಂಗೆ ಆಗ್ಬಿಡುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ 11:30 ಆಗಿದೆ, ತಿಂಡಿ ಆಯಿತು. ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ, ಮತ್ತು ಅಡುಗೆ ಕೂಡ ಮಾಡಿದ್ದೀನಿ, ರೊಟ್ಟಿ ಅನ್ನ ಸಾಂಬಾರ್ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ. ಇವಾಗ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕಂತೆ. ಇವತ್ತು ಟಿ ಟಿ ಇಂಜೆಕ್ಷನ್ ಇದೆಯಂತೆ, ಆಶಾ ವರ್ಕರ್ ಫೋನ್ ಮಾಡಿದ್ರು. ಬನ್ನಿ, ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ತೊಗೊಂಡು ಬನ್ನಿ, ಮತ್ತು ತಾಯಿ ಕಾರ್ಡ್ ಕೂಡ ಫಿಲ್ ಮಾಡಿಕೊಡ್ತೀವಿ ಅಂಥೇಳಿ. ಸೊ ಇವಾಗ ಜೆರಾಕ್ಸ್ ಎಲ್ಲ ತೊಗೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಟಿ ಟಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬರ್ತೀವಿ. ಹಾಸ್ಪಿಟಲಿಂದ ಬಂದ ಮೇಲೆ ಊಟ ಕೂಡ ಮಾಡಿದ್ವಿ. ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ಇತ್ತು, ರಾಯ್ತ ಮಾಡಿದ್ದೆ, ಮತ್ತು ಹಗಲಕಾಯಿ ಪಲ್ಯ ಮಾಡಿದ್ದೆ, ಅನ್ನ ಸಾಂಬಾರು ಕೂಡ ಮಾಡಿದ್ದೆ. ಸೊ ಫ್ರೆಂಡ್ಸ್, ಇವಾಗ ಹೋಗಿ ಬಂದು ಊಟ ಮಾಡಿದ್ವಿ. ಮುಂಚೆನೇ ಅಡುಗೆ ಮಾಡಿಟ್ಟು ಹೋಗಿದ್ದೆ. ಸೊ ಬಂದ ತಕ್ಷಣ ಹೊಟ್ಟೆ ಹಶುವಾಗಿತ್ತು. ಸೊ ಫ್ರೆಶ್ ಆಗಿ ಊಟ ಮಾಡಿದ್ವಿ, ಮತ್ತು ಒಂದು ಟಿ ಟಿ ಇಂಜೆಕ್ಷನ್ ಕೂಡ ಆಯಿತು, ಮಾಡಿದ್ರು. ಮತ್ತು ತಾಯಿ ಕಾರ್ಡ್ ಅವರು ಎಲ್ಲ ರೆಡಿ ಮಾಡಿ ಫಿಲ್ ಮಾಡಿ ರೆಡಿ ಆದಮೇಲೆ ನಾವೇ ಕೊಡ್ತೀವಿ, ಫೋನ್ ಮಾಡ್ತೀವಿ, ಇಲ್ಲಾಂತಂದರೆ ನೆಕ್ಸ್ಟ್ ನೀವು ಬಂದಾಗ ಕಲೆಕ್ಟ್ ಮಾಡ್ಕೊಳ್ರಿ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ್ವಿ. ಮತ್ತು ಸ್ವಲ್ಪ ಬಿ ಪಿ ಟೆಸ್ಟ್ ಮಾಡಿದ್ರು, ವೆಯ್ಟ್ ಚೆಕ್ ಮಾಡಿದ್ರು, ಮಾಮೂಲಿ ಪ್ರೊಸೀಜರ್ ಏನೇನು ಇರುತ್ತಲ್ಲ ಎಲ್ಲ ಮಾಡಿದ್ರು. ಸೊ ನಾನು ಇವಾಗ ನೋಡಿ, ನಾನು ಮೇನ್ ಮ್ಯಾಟ್ರ್ ಹೇಳಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಎಸ್, ಹೌದು, ನಾನು ಇವಾಗ ಪ್ರೆಗ್ನೆಂಟು, 3 months ರನ್ನಿಂಗ್ ಇವಾಗ. ಹಾಗಾಗಿ ಟಿ ಟಿ ಇಂಜೆಕ್ಷನ್ಸ್ ಇವೆಲ್ಲ ಇವಾಗ ಫಾಲೋ ಮಾಡ್ತಾ ಇದ್ದೀನಿ. ಸೊ ನಾವು ಪ್ರೈವೇಟ್ ಹಾಸ್ಪಿಟಲ್ನಲ್ಲೇ ನಾವು ರೊಟೀನ್ ಚೆಕಪ್ಗೆ ಹೋದ್ರೂ, ಸೊ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನಿದೆ ಪ್ರೊಸೀಜರ್ ಅದನ್ನು ಕೂಡ ಫಾಲೋ ಮಾಡಬೇಕು, ಅಲ್ಲಿ ಕೂಡ ಎಂಟ್ರಿ ಹಾಕಿಸ್ಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟು. ನಮಗೇನು ಪ್ರೈವೇಟ್ ಹಾಸ್ಪಿಟಲಲ್ಲಿ ನಮಗೆ ಡೆಲಿವರಿ ಆಗಿ ಡಿಸ್ಚಾರ್ಜ್ ಮಾಡಿದ್ಮೇಲೆ ಮುಗಿತ, ಅಲ್ಲಿಗೂ ನಮಗೂ ಏನು ಸಂಬಂಧನೇ ಇರಲ್ಲ. ಬಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆ ಥರ ಏನಿಲ್ಲ. ನಮಗೆ ಮೇನ್ ಎಂಟ್ರೀಸು ಮತ್ತು ಪಾಪು ಹುಟ್ಟಿದ ಮೇಲೆ ಬರ್ತ್ ಸರ್ಟಿಫಿಕೇಟು ಇವೆಲ್ಲ ನೆಕ್ಸ್ಟ್ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಂಟ್ರಿ ಹಾಕ್ಸೋದು. ಆಮೇಲೆ ತಾಯಿ ಕಾರ್ಡ್ ಕೂಡ ಕೊಡ್ತಾರೆ, ಅವರು ಕೂಡ ಸಜೆಷನ್ ಕೊಡ್ತಾ ಇರ್ತಾರೆ ಇಂಜೆಕ್ಷನ್ಸ್. ಆಮೇಲೆ ಪಾಪು ಹುಟ್ಟಿದ ಮೇಲೆ ಕೂಡ ಪಾಪುಗೂ, ಆಮೇಲೆ ಪ್ರೆಗ್ನೆಂಟ್ ಆದಾಗ ನಮಗೂ ಏನೆಲ್ಲ ಇಂಜೆಕ್ಷನ್ಸ್ ಇದೆ, ವ್ಯಾಕ್ಸಿನ್ಸ್ ಇದೆ ಎಲ್ಲ ಹೇಳ್ತಾರೆ. ಸೊ ಅದನ್ನೆಲ್ಲ ಫಾಲೋ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇವಾಗ ಆಶಾ ವರ್ಕರ್ ಅವರೇ ಫೋನ್ ಮಾಡಿದ್ರು, ಇವತ್ತು ಬನ್ನಿ ಟಿ ಟಿ ಇಂಜೆಕ್ಷನ್ ಫ್ರೆಶ್ ಇರುತ್ತೆ ಅಂಥೇಳಿ. ಸೊ ಮಾಡಿಸ್ಕೊಂಡು ಬಂದ್ವಿ. ಇದಾದಮೇಲೆ ಇವತ್ತೊಂದಾದಮೇಲೆ ಇಲ್ಲಿಂದ ಕರೆಕ್ಟಾಗಿ 1 month ಆದಮೇಲೆ ಇನ್ನೊಂದು ಸೆಕೆಂಡ್ ಟಿ ಟಿ ಇಂಜೆಕ್ಷನ್ ಇರುತ್ತೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಅವಾಗ ಕೂಡ ಮಾಡಿಸ್ಕೊಂಡು ಬರಬೇಕು. ಸೊ ಹೀಗೆ ಇವಾಗ ನಡೀತಾ ಇದೆ. ಆಮೇಲೆ ದೆನ್ ಬ್ಲಡ್ ರಿಪೋರ್ಟ್ ಎಲ್ಲ ಬಂದಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಯಾವ ಥರ ಇದೆ ಅಂತ ಶೇರ್ ಮಾಡ್ತೀನಿ. ನೆಕ್ಸ್ಟು ನೆಕ್ಸ್ಟ್ ಲಾಸ್ಟ್ ವೀಕ್ ನಾವು ಥೈರಾಯ್ಡ್ಗೆ ಸ್ಯಾಂಪಲ್ ಕೊಟ್ಟು ಬಂದಿದ್ವಿ, ಥೈರಾಯ್ಡ್ ಟೆಸ್ಟ್ಗೆ ಅಂತ ಹೇಳಿ. ನನಗೆ ಶಿವರಿಂಗ್ ಜಾಸ್ತಿ ಇತ್ತು, ಸ್ವಲ್ಪ ಚಳಿ ಜಾಸ್ತಿ ಆಗೋದು, ಸ್ವಲ್ಪ ಚಳಿನೂ ನಂಗೆ ತಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಆ ಥರ ಆಗ್ತಾ ಇತ್ತು ಫೀಲು. ಹಾಗಾಗಿ ಸ್ವಲ್ಪ ಥೈರಾಯ್ಡ್ ಟೆಸ್ಟ್ ಮಾಡಿಸ್ರಿ ಅಂತ ಸಜೆಷನ್ ಮಾಡಿದ್ರು, ಅದಕ್ಕೆ ಬ್ಲಡ್ ಕೊಟ್ಟು ಬಂದಿದ್ವಿ ಸ್ಯಾಂಪಲ್ಲು. ನಿನ್ನೆ ರಿಪೋರ್ಟ್ ಬಂದಿದೆ ಅಂತ ಹಾಸ್ಪಿಟಲಿಂದ ಫೋನ್ ಮಾಡಿದ್ರು, ಬಟ್ ನಿನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತು ನಮ್ಮನೆಯವರು ಬಂದು ನಮಗೆ ಬಿಟ್ಟು ಊಟ ಮಾಡಿ ಮತ್ತೆ ಅವರು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗಿದ್ದಾರೆ. ಸೊ ಅದು ರಿಪೋರ್ಟ್ ಬಂದ್ಮೇಲೆ ಕೂಡ ಆ ರಿಪೋರ್ಟು ಮತ್ತು ಬ್ಲಡ್ ರಿಪೋರ್ಟು ಏನಿದೆ ರಿಪೋರ್ಟು ಅಂಥೇಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಕೆಲವೊಂದು ಪ್ರೆಗ್ನೆನ್ಸಿನಲ್ಲಿ ಥೈರಾಯ್ಡ್ ಕಾಮನ್ ಆಗಿ ಬರುತ್ತೆ, ಬಟ್ ನೋಡೋಣ, ಸಸ್ಪೆಕ್ಷನ್ ಇದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ನೋಡೋಣ ಏನು ರಿಪೋರ್ಟ್ ಏನು ಬರುತ್ತೆ ಅಂತ. ನನಗೂ ಒಂದು ಸ್ವಲ್ಪ ಟೆನ್ಷನ್ನು, ಭಯ
ಸ್ವಲ್ಪ ಇದೆ, ನೋಡೋಣ ಏನಾಗುತ್ತೆ ಅಂಥೇಳಿ. ಹಾಗೆ ಇವಾಗ ನನಗೆ ಫುಲ್ಲು ಈ ಪ್ರೆಗ್ನೆನ್ಸಿನಲ್ಲಿ ಯಾವ ಥರ ಇದೆ ಅಂಥೇಳಿದ್ರೆ ಫುಲ್ ವಾಮಿಟಿಂಗ್ ಇದೆ. ಸೊ ನೀರು ಕುಡಿದ್ರು ವಾಮಿಟ್ ಆಗ್ತಾಯಿತ್ತು, ಆಮೇಲೆ ಊಟ ಮಾಡಿದ್ರು ವಾಮಿಟ್, ಊಟ ಮಾಡೋಕ್ಕಿಂತ ಮುಂಚೆ ಆ ಸ್ಮೆಲ್ಗೆ ವಾಮಿಟ್ ಆಗ್ಬಿಡೋದು. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಆ ಥರ ಏನಿದ್ದಿಲ್ಲ, ವಾಮಿಟ್ ಆಗ್ತಾ ಇರಲಿಲ್ಲ, ಎಲ್ಲ ಸ್ಮೆಲ್ ಚೆನ್ನಾಗಿ, ಫ್ಲೇವರ್ ಎಲ್ಲ ಚೆನ್ನಾಗಿ ಇಷ್ಟ ಆಗೋದು ಅವಾಗ ಯಾವುದೇ ಫುಡ್ಡಿಂದ ಆಗಲಿ, ಚೆನ್ನಾಗಿ ಊಟ ಕೂಡ ಚೆನ್ನಾಗಿ ಮಾಡ್ತಿದ್ದೆ. ಬಟ್ ಇವಾಗ ಸ್ಮೆಲ್ ಆಗಲ್ಲ, ಊಟ ಆಗಲ್ಲ, ಪದೇ ಪದೇ ವಾಮಿಟ್ ಆಗೋದು, ಸುಸ್ತಾಗೋದು ಈ ಥರ ಆಗ್ತಾ ಇದೆ. ಅದಕ್ಕೆ ಮತ್ತೆ ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ, ಮಾರ್ನಿಂಗು ಮತ್ತು ಮಧ್ಯಾಹ್ನ ಸಂಜೆ ಊಟಕ್ಕಿಂತ ಮುಂಚೆ ವಾಮಿಟ್ ಟ್ಯಾಬ್ಲೆಟ್ ತಗೊಂಡ್ರೆ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಇವಾಗ. ಆ ಟ್ಯಾಬ್ಲೆಟ್ ತಗೊಂಡಾಗ ಊಟ ಮಾಡಿದ್ದೇನು ವಾಮಿಟ್ ಆಗಲ್ಲ, ಟ್ಯಾಬ್ಲೆಟ್ ತಗೊಳ್ಳದೇ ಇದ್ದರೆ ಊಟ ಮಾಡಿದ್ದೆಲ್ಲ ವಾಮಿಟ್ ಆಗುತ್ತೆ, ಈ ಥರ ಆಗುತ್ತೆ. ಸೊ ನನಗೆ ಯಾವಾಗೆಲ್ಲ ವಾಮಿಟ್ ಜಾಸ್ತಿ ಅನಿಸುತ್ತೆ ಅವಾಗ ಟ್ಯಾಬ್ಲೆಟ್ ತಗೋತೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ನಾನೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಹೊಟ್ಟೆ ಬೇಗ ಹಸುವಾಗುತ್ತೆ, ಮಧ್ಯಾಹ್ನ ಊಟ ಮಾಡಿದ್ರು ಕೂಡ ಮತ್ತೆ 5 ಗಂಟೆ ಅಷ್ಟೊತ್ತಿಗೆ ಹೊಟ್ಟೆ ಫುಲ್ ಹಸುವಾಗುತ್ತೆ. ಅದಕ್ಕೆ ನೋಡೋಣ, ನನಗೆ ಪಾನಿಪುರಿ ತಿನ್ನಬೇಕಂತ ಭಾಳ ಅನಿಸಿತ್ತು, ಪಾನಿಪುರಿ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ಸೊ ಬಟಾಣಿನ ಬೇಯೋದಕ್ಕೆ ಇಟ್ಟು ಬಂದಿದ್ದೆ. ಸೊ ಬಟಾಣಿ ನೆನೆಸಿದ್ದೆ, ಹಸಿ ಬಟಾಣಿ ಇಲ್ಲ, ಇವಾಗ ಸಿಗ್ತಾ ಇಲ್ಲ, ಅವು ಸೀಸನ್ ಇಲ್ವಲ್ಲ, ಮೋಸ್ಟ್ಲಿ ಇಲ್ಲಿ ಬರ್ತಾ ಇಲ್ಲ ಅನಿಸುತ್ತೆ, ಸಿಗ್ತಾ ಇಲ್ಲ ಹಸಿ ಬಟಾಣಿ. ಹಾಗಾಗಿ ಒಣ ಬಟಾಣಿನೇ ನೆನೆಸಿದ್ದೆ, ಅದನ್ನು ಬೇಯೋದಕ್ಕೆ ಇಟ್ಟು ಬಂದಿದ್ದೆ. ಸೊ ಇವಾಗ ನೆಕ್ಸ್ಟ್ ಪಾನಿಪುರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಎಂಡ್ ಮಾಡ್ತೀನಿ, ಗೊತ್ತಿಲ್ಲ ಯಾಕೆ ಅಂಥೇಳಿದ್ರೆ. ಸೊ ಇವಾಗ ನೋಡ್ತೀನಿ, ಕರೆಂಟ್ ಬೇರೆ ಇಲ್ಲ, ಸ್ವಲ್ಪ ಮಿಕ್ಸಿ ಮಾಡೋದಿತ್ತು, ಕರೆಂಟ್ ಹೋಗಿದೆ, ಕರೆಂಟ್ ಬಂದಮೇಲೆ ಮಿಕ್ಸಿ ಮಾಡಿ ರೆಡಿ ಮಾಡ್ತೀನಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ನಾನು ಎಂಡ್ ಮಾಡ್ತೀನಿ.